ಎಲ್ಲೋಗಿದೆ ಮಲ ಇಷ್ಟೊತ್ತು ನಾನು ಬಂದ ಎಷ್ಟೊತ್ತಾಯ್ತು ಗೊತ್ತಾ ತುಂಬಾ ಟ್ರಾಫಿಕ್ ಕಣೋ ನೀನ್ ಭಯ ಬಿದ್ದು ಕೈ ಕೊಟ್ಬಿಟ್ಟೆ ಇನ್ನೇನು ಈ ಪ್ಲಾನ್ ಎಲ್ಲ ಡಮಾರ್ ಆಯ್ತು ಅನ್ಕೊಂಡ್ಬಿಟ್ಟೆ ಒಂದ್ ವೇಳೆ ನೀ ನನ್ನ ಕೈ ಕೊಟ್ರು ನಾನು ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಅಷ್ಟು ಅವಶ್ಯಕತೆ ಇದೆ ನನಗೆ ಇವಾಗ ನೀನ್ ಬಿಡು ಪ್ರಳಯ ಅಂತಕ್ಕೆ ಆದ್ರೂ ಸ್ವಲ್ಪ ಒಳ್ಳೊಳಗೆ ಭಯ ಆಗ್ತಿದೆ ಕಣೋ ಯಾವುದೇ ರಿಸ್ಕ್ ತಗೊಳ್ಳಬೇಕಾದ್ರೂ ಭಯ ಆಗಲೇಬೇಕು ಭಯ ಆದಾಗಲ್ಲ ದುಡ್ಡು ದುಡ್ಡಿನ ಬಗ್ಗೆ ಯೋಚನೆ ಮಾಡೋಮಲ್ಲ ಇದೊಂದು ಸಕ್ಸೆಸ್ ಆಗಿಬಿಟ್ರೆ ದುಡ್ಡಿನ ಮಳೆನೆ ಸುರಿಯುತ್ತೆ ಸರಿ ಇಲ್ಲೇ ಮಾತಾಡ್ತಾ ನಿಂತ್ರೆ ಟೈಮ್ ಆಗುತ್ತೆ ನಾನು ಹೊರಡ್ತೀನಿ ಲೋ ಸುನೀಲ ಮುಂಚೆನೇ ಹೇಳಿದಿನಿ ನೀನ್ ಹುಷಾರು ನೀನೇನಾದರೂ ಹೆಚ್ಚು ಕಡಿಮೆ ಮಾಡ್ದೆ ಅಥವಾ ನನ್ನ ನಂಬಿಕೆ ಮೋಸ ಮಾಡ್ದೆ ಲೇ ನನ್ನ ಮೇಲೆ ಡೌಟಾ ಡೌಟ್ ಪ್ರಶ್ನೆ ಅಲ್ಲ ಕಣೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ ಆತರಲ್ಲ ಏನು ಆಗಲ್ಲ ನೀನ್ ತಲೆ ಕೆಡಿಸ್ಕೋಬೇಡ ನಾನು ಇದೀನಿ ಹೊರಡಿಗ ಆಲ್ ದಿ ಬೆಸ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದರೂ ನನಗೊಂದು ಮಿಸ್ ಕಾಲ್ ಕೊಡು ನಾನು ಅಲ್ಲೇ ಸುತ್ತಮುತ್ತ ಇರ್ತೀನಿ ಓಕೆನಾ ಸರಿ ಬರ್ತೀನಿ हेलो ಇನ್ನು ಬಂದಿಲ್ವಾ ಇನ್ನು ಬಂದಿಲ್ಲ ಕಣೋ ಇಲ್ಲ ಕಣೋ ಇನ್ನೇನ್ ಬರೋ ಟೈಮ್ ಏ ಬಂದ ನಿನ್ ಫೋನ್ ಇಡು ಬಾ ಕೂತ್ಕೋ ಒಳ್ಳೆ ಹೀರೋಯಿನ್ ಹೀರೋಯಿನ್ ತರ ಕಾಣ್ತಿದೀಯಾ ಥ್ಯಾಂಕ್ಸ್ ಹೀರೋಯಿನ್ ಆಗೋ ಆಸೆ ಇದೆಯಾ ಹ್ಮ್ ಆದ್ರೆ ಒನ್ ಕಂಡೀಷನ್ ಏನಪ್ಪ ಅದು ಆ ಪಿಕ್ಚರ್ ಗೆ ನೀವೇ ಹೀರೋ ಆಗಬೇಕು सर वर्क प्रेशर जास्तना बेवरता ಹೊರಗಡೆ ಬಂದನಲ್ಲ ಹಾಗಾಗಿ ಬೇವುತ್ತಿರಬೇಕು ಮಲ ಐ ಲವ್ ಯು ಯಾಕೆ ಮಲ ಗೊತ್ತಾ ಈ ಕ್ಷಣಕ್ಕೆ ನನ್ನ ಪುಣ್ಯವಂತರು ಯಾರು ಇಲ್ಲ ಅನ್ಸುತ್ತೆ ನಿನ್ನ ಜೊತೆಲಿ ಇದ್ದರೆ ನಾನು ಸ್ವರ್ಗದಲ್ಲಿ ಇದ್ದೀನಿ ಅನ್ಸುತ್ತೆ ನನಗೆ
ಅದೇನ್ ನೀವ್ ಯಾವಾಗ ನೋಡಿದ್ರು ಮೊಬೈಲ್ ನೋಡ್ಕೊಂಡೇ ಇರ್ತೀರಾ? ಅಲ್ಲ ರೀ, ನೀವ್ ಎಂಎಲ್ಎ ಆದಾಗಿಂದ ಒಂದಿನ ಆದ್ರೂ ನನ್ನ ಜೊತೆ ಫ್ರೀಯಾಗಿ ಕೂತ್ಕೊಂಡು ಮಾತಾಡಿದೀರಾ? ಏನೇ ಮಾಡೋದ್ರೂಪ, ನನಗೂ ಟೈಮ್ ಸಿಗಬೇಕಲ್ಲ. ನೋಡಿ, ನನಗೆ ಇದಕ್ಕೆ ಕೋಪ ಬರೋದು. ಮನೆಯಲ್ಲಿ ಫ್ರೀ ಇದ್ದಾಗ ಮೊಬೈಲ್ ನೋಡ್ಕೊಂಡು ಕೂತಿರ್ತೀರಾ, ಅದು ಬಂದ್ರೆ ನನ್ನ ಜೊತೆ ಮಾತಾಡ್ಬೋದಲ್ಲ? ಸರಿ, ಈಗೇನು ಮಾತಾಡ್ಬೇಕಲ್ವಾ, ಮಾತಾಡು. ಆಹಾ, ಕೋಪ ಬಂದಾಗ ಅರಗಿಣಿ ಅರಗಿಣಿ ತರ ಕಾಣ್ತೀಯ ಕಣೆ. ಕೋಪ ಬರದೇ ಇದ್ದಾಗ? ಆವಾಗ ಆವಾಗ ಮುದ್ದಿನ ಅರಗಿಣಿ ತರ ಕಾಣ್ತೀಯ ಕಣೆ. ನಗೆ ಸ್ವಲ್ಪ ನಾರು ನಗೆ. ಹಾ 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 ಹಾ, ಈ ಸ್ಮೈಲ್ಗೆ ಅಲ್ವಾ ನಾನು ಹಳ್ಳಿಗೆ ಬಿದ್ದಿದ್ದು? ಇಂಥದಕ್ಕೇನು ಕಮ್ಮಿ ಇಲ್ಲ. ನೀವು ನಾನು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು, ನಾನು ಮನ್ಕೊಳ್ತೀನಿ, ನೀವು ಮನ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದೀರಾ? ಎಲ್ಲೂ ಇಲ್ಲ, ಪಾರ್ಟಿ ಕಡೆ ಏನೋ ಪ್ರಾಬ್ಲಮ್ ಆಗಿದೆ, ಫೋನ್ ಮಾಡಿ ಸಾಲ್ವ್ ಮಾಡಿ ಬರ್ತೀನಿ, ನೀವು ಮಲ್ಕೋ. ಸರಿ. ಮೆಟ್ಲಿದೆಯಲ್ಲ, ಅದ್ರ ಮೇಲೆ ಕ್ಯಾಶ್ ಇಟ್ಟು ಹೋಗ್ತಾ ಇರು. ತಗೋ ಈ ಬ್ರೀಫ್ ಕೇಸ್ ನ ಮೆಟ್ಲ ಹತ್ರ ಇಟ್ಬಾ. ಸರಿ ಸರ್. ಇರು ಇರು, ಈ ಕೂಡಲೇ ವಿಡಿಯೋ ಡಿಲೀಟ್ ಆಗುತ್ತೆ ತಾನೆ. ನಮಗ್ ಸಿಗೋ ದುಡ್ಡು ಸಿಕ್ಕದ್ಮೇಲೆ ಆ ವಿಡಿಯೋ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನು ಆ ದುಡ್ಡು ಎತ್ಕೋತಿದ್ದಾಗೆ ವಿಡಿಯೋ ಡಿಲೀಟ್ ಆಗುತ್ತೆ. ಇಲ್ಲ, ನಾನ್ ನಂಬೋದಿಲ್ಲ. ಸರಿ ಬಿಡು, ನಾನು ನೋಡ್ತೀನಿ. ಏ ಇರು ಇರು ಇರು, ನಿನಗೆ ಬೇಕಾಗಿರೋ ದುಡ್ಡು ಅದು ನಾನು ಕೊಡ್ತಾ ಇದ್ದೀನಿ, ಆದರೆ ವಿಡಿಯೋ ಈಗಲೇ ಡಿಲೀಟ್ ಮಾಡ್ತೀಯಲ್ಲ. ಆಯ್ತಪ್ಪ, ನಮ್ಮ ಮನೆ ದೇವರಣೆಗೂ ವಿಡಿಯೋ ಡಿಲೀಟ್ ಆಗುತ್ತೆ. ನೀನು ಫಸ್ಟು ಆ ದುಡ್ಡು ಇಟ್ಬಿಟ್ಟು ಹೋಗು. ಸರಿ. ಸರಿ, ನೀನು ಹೊರಡು. ಏನೇ ಸರ್? ಆ ರಾಸ್ಕಲ್ಲು ದುಡ್ಡು ತಗೊಂಡ್ಮೇಲೆ ವಿಡಿಯೋ ಲೀಕ್ ಮಾಡಿದ್ದಾನೆ.
ಬಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶಾಂತಂ ಪಾಪಂ. ನಾನು ತಾರಕ್ ಪೊನ್ನಪ್ಪ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಹುಟ್ಕೊಂಡಿದ್ದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಬೆಳೀತಾ ಬೆಳೀತಾ ಇದರ ರೆಂಬೆ ಕೊಂಬೆಯಾಗಿ ಹುಟ್ಕೊಂಡಿದ್ದು ರಾಜಕಾರಣ. ಮೊದಲು ರಾಜಕಾರಣ ಬಹಳ ಪ್ಯೂರ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅಧಿಕಾರ ಹಣ ಇದರ ಆಸೆಗೆ ಬಿದ್ದು ಎರಡಿದ್ದ ಪಾರ್ಟಿ ಮೂರಾದವು, ಮೂರು ನಾಲ್ಕಾದವು. ಹೀಗೆ ರಾಜಕಾರಣ ಬೆಳೀತಾ ಹೋಯಿತು. ಒಳ್ಳೆ ಅಧಿಕಾರಿಗಳಿಗಿಂತ ಕೆಟ್ಟ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಜಾಸ್ತಿ ಆದರು. ಜನರ ಸೇವೆಗಿಂತ ತಮ್ಮ ಸೇವೆಗೋಸ್ಕರ ಸರ್ಕಾರದ ಯೋಜನೆಗಳು ಮತ್ತು ಅದಕ್ಕೆ ಬರೋ ಹಣ ಮೀಸಲಾದವು. ರಘುರಾಮ್ ಅವನ ಕ್ಷೇತ್ರದಲ್ಲಿ ಆರು ಸಲ ಗೆದ್ದು ಶಾಸಕ ಆಗಿರ್ತಾನೆ. ಲಂಚ ತಗೊಂಡು ತಗೊಂಡು ಅಕ್ರಮವಾದ ಆಸ್ತಿ ತುಂಬ ಮಾಡಿರ್ತಾನೆ. ಅವನಿಗೆ ತುಂಬ ಜನ ರಾಜಕೀಯ ವೈರಿಗಳಿದ್ದರೂ ಕೂಡ ಅವನು ಯಾವತ್ತೂ ಯಾರ ಮುಂದೆನೂ ತಲೆಬಾಗಿರಲ್ಲ. ಆದರೆ ಈಗ ಒಂದು ಹೆಣ್ಣಿನ ಮೂಲಕ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾನೆ. ಅಷ್ಟಕ್ಕೂ ಈ ಮಾಲಾ ಯಾರು? ಅವಳಿಗೂ ಇವನಿಗೂ ಏನ್ ಸಂಬಂಧ? ನೀವೇ ನೋಡಿ. ಏನು, ಎರಡು ದಿನದಿಂದ ಪತ್ತೆನೇ ಇಲ್ಲ? ಇರುತ್ತಲಾಕ ಜಂಜಾಟಗಳು. ತಿಂಡಿ ಆಯ್ತಾ? ಆಯ್ತಕ್ಕ. ಏನ್ ತಿಂಡಿ ಮಾಡಿದ್ಲು ನಿನ್ನ ಹೆಂಡತಿ? ಉಪ್ಪಿಟ್ಟು. ಮಾಲಾ ಹೋಗಾಯ್ತಾ? ಇಲ್ಲ ಕಣೋ, ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ಅಕ್ಕ, ಅರ್ಜೆಂಟಾಗಿ ಒಂದು 50,000 ರೂಪಾಯಿ ಬೇಕಾಗಿತ್ತು. ಹ್ಞೂ, ನಿನ್ನ ಮುಖ ನೋಡಿದಾಗಲೇ ಅಂದ್ಕೊಂಡೆ ನಿನ್ನ ಕಾಸು ಕೇಳೋಕ್ಕೆ ಬಂದಿರ್ತೀಯ ಅಂತ. ಇಲ್ಲಕ್ಕ, ನನಗೆ ಯಾವುದೋ ಒಂದು ಬರೋದಿತ್ತು, ಅದು ಬಂದ ಕೂಡಲೇ ನಾನು ನಿನಗೆ ವಾಪಸ್ ಕೊಟ್ಬಿಡ್ತೀನಿ. ಹೋದ ಸಲನೂ ಹಿಂಗೆ ಹೇಳಿ ನನ್ನ ಹತ್ರ ದುಡ್ಡಿಸ್ಕೊಂಡೋದ್ರಲ್ಲ ಮಾವ, ಇನ್ನೂ ಕೊಟ್ಟೇ ಇಲ್ಲ. ಹಂಗಲ್ಲ ಮಾಲ, ಅದು ನನ್ನ ಫ್ರೆಂಡ್ಸಿಗೆ ಇಸ್ಕೊಟ್ಟಿದ್ದು ನಾನು. ನಮ್ಮ ಹತ್ರ ಇಸ್ಕೊಂಡೋಗಿದ್ ನೀವೇ ಅಲ್ವಾ ಮಾವ, ನೀವೇ ವಾಪಸ್ ಕೊಡಿಸ್ಬೇಕು. ಅದು ಕೊಡಿಸ್ತೀನಿ, ಆದರೆ ಇವಾಗ ಸ್ವಲ್ಪ ಅರ್ಜೆಂಟ್ ಇತ್ತಮ್ಮ. ನಮ್ಮ ಹತ್ರ ಇಲ್ಲ ಮಾವ, ಸಾರಿ, ಬೇಜಾರಾಗಬೇಡಿ. ಅಲ್ಲೋ ಉದಯ, ನಮ್ಮ ಯಜಮಾನರು ತೀರ್ಕೊಂಡಾಗ ಸ್ವಲ್ಪ ಕಾಸು ಬಂದಿದೆ ಅಂತೂ ನಿಜ. ಅದನ್ನ ಅವಳ ಮದುವೆಗೆ ಮತ್ತು ಒಡವೆಗೆ ಇಟ್ಟಿದ್ದೀನಿ ಕಣೋ. ಇವಾಗ ನೋಡಿದ್ರೆ ಅವಳು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗೋದು ಅಂತ ಇದ್ದಾಳೆ. ಆ ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟು ಲಂಚ ಕೊಡಬೇಕೋ ಏನೋ ಗೊತ್ತಿಲ್ಲ, ಅದಕ್ಕೆ ಅಂತ ಎತ್ತಿಟ್ಟಿರೋ ಕಾಸು ಅದು. ಸರಿ, ಬೇಡ ಬಿಡಕ್ಕ, ನಾನು ಇನ್ನು ಬರ್ತೀನಿ. ಏನು ಮಾಡೋಕ್ಕಾಗಲ್ಲ ಬಿಡುಮ್ಮ, ಅದವ್ರಿಗೆ ಅರ್ಥ ಆಗಬೇಕು. ನಾಳೆ ಮತ್ತೆ ಅಕ್ಕ ಅಕ್ಕಂತ ಬಂದೇ ಬರ್ತಾರೆ, ನಾನು ಇನ್ನು ಹೊರಡ್ತೀನಿ. ಸರಿಮ್ಮ, ಹುಷಾರು. ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ಅರ್ಥಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಜನರ ವಿಶ್ವಾಸನ ಗಳಿಸಿ. ಈ ಸರ್ತಿ ನನಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಈ ವಿಚಾರದಲ್ಲಿ ನೀವು ನನಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು. ಓಕೆನಾ? ಸರಿ, ಇನ್ನು ನೀವು ಹೊರಡಿ. ಹೇಳಿ ಮೇಡಮ್. ಸರ್, ನಾನು ಮೀಟ್ ಮಾಡಬೇಕಿತ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಹಾಂ, ಹೌದು. ಏನ್ ಹೆಸರು? ಮಾಲಾ ಆರ್. ಒಂದ್ ನಿಮಿಷ. ಸರಿ, ಹೋಗಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಈಗ ಹೇಳಿ, ಏನಾಗಬೇಕಿತ್ತು? ಸರ್, ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು. ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ಮಾಡಬೇಕಂತ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿರೋ ಡ್ಯಾಮ್ಗಳನ್ನೆಲ್ಲ ಸ್ಟಡಿ ಮಾಡಿ ಅದರ ಇತಿಹಾಸದ ಬಗ್ಗೆ ಸ್ಟಡಿ ಮಾಡಿ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಇದ್ದೀನಿ ಸರ್. ಹೇಗಾದರೂ ಮಾಡಿ ಮುಂದೆ ಗೌರ್ಮೆಂಟ್ ಜಾಬ್ ತಗೊಳ್ಳಬೇಕು ಅಂತ ನನ್ನ ಆಸೆ ಸರ್. ಈ ಥರದ್ದೆಲ್ಲ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಲೆಕ್ಚರ್ ಹೇಳಿದ್ರು. ಗುಡ್,
ಹೇಳಿ, ನನ್ನ ಇದೇನಾಗಬೇಕಿತ್ತು ಸರ್? ಅದೇ ಡ್ಯಾಮ್ನ ಸ್ಟಡಿ ಮಾಡೋದಕ್ಕೆ ಕ್ಯಾಮ್ರಾ ಮತ್ತೆ ಡ್ರೋನ್ ಯೂಸ್ ಮಾಡಬೇಕಾಗುತ್ತೆ, ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಮ್ಮ, ಹಾಗೆಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಅದಕ್ಕೆಲ್ಲ ಸಿ ಎಮ್ ಇಂದ ಲೆಟರ್ ಬೇಕಾಗುತ್ತೆ. ಸರ್ ಪ್ಲೀಸ್ ಸರ್, ಏನು ಮಾಡೋಕ್ಕಾಗಲ್ವಾ? ಇಲ್ಲಮ್ಮ, ಏನು ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಇರಮ್ಮ. ಹೇಳಿ ಸರ್. ಹೊರಗಡೆ ಮಾದೇವ ಅಂತಿದ್ದಾರೆ, ಅವ್ರ ಹತ್ರ ಒಂದು ಲೆಟ್ರ್, ಫೋನ್ ನಂಬರ್, ಅಡ್ರೆಸ್ ಕೊಟ್ಟು ಹೋಗಿ. ಯಾವುದಕ್ಕೂ ನಾನು ವಿಚಾರಿಸಿ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ನಾನು ಬೈತೀನಿ ಅಂತ ಗೊತ್ತಾಗಿ ನೀವು ಮೊಬೈಲ್ ಸೈಡ್ಗಿಟ್ರಿ ಅಲ್ವಾ? ಹೌದಮ್ಮ ಮರಾಯ್ತಿ, ನಿನ್ ಜೊತೆಗೆ ಮಾತಾಡಲಿಲ್ಲ ಅಂತ ದೊಡ್ಡ ರಂಪ ಮಾಡ್ತೀಯಲ್ವಾ? ನಾನೇನು ರಂಪ ಮಾಡಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ನಿಮ್ಗೆ ಎಷ್ಟು ಬೇಕೋದೋ ಅಷ್ಟು ಮೊಬೈಲ್ ನೋಡ್ಕೊಳ್ಳಿ, ನಾನು ಮನಗ್ತೀನಿ. ಕೆಲಸದ ಬಗ್ಗೆ ಮಾತಾಡೋದಿದೆ, ನಾಳೆ ಆಫೀಸಿಗೆ ಬಾ. ಸರಿ ಸರ್, ಬರ್ತೀನಿ. ನೋಡಿಪ್ಪ ಸರ್, ನಿಮ್ಮ ಏರಿಯಾದಲ್ಲಿ ನಮ್ಮ ಪಕ್ಷಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕ್ಯಾನ್ವಾಸ್ ನೀವು ಮಾಡ್ಕೋಬೇಕು. ಆಯ್ತು ಸರ್. ಓಕೆನಾ? ಅದಕ್ಕೆ ಎಷ್ಟೇ ಖರ್ಚಾದ್ರೂ ನಾವು ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್. ಮಾಡೋಣ. ಆಯ್ತು, ಹೋಗಿ ಬನ್ನಿ. ಓಕೆ ಸರ್. ರವಿ ಸರ್, ನಿಮ್ಮ ತಾಯಿಯವರ ಹಾಸ್ಪಿಟಲ್ ಖರ್ಚನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ನಿಶ್ಚಿಂತೆಯಾಗಿರಿ. ಓಕೆನಾ? ಓಕೆ, ಹೋಗಿ. ಓಕೆ ಸರ್. ಹಾಯ್ ಸರ್. ಹಲೋ. ನೀನು ಆಫೀಸಲ್ಲೇ ಇರು, ನಾನು ಸಿ ಎಂ ಆಫೀಸ್ ಹೋಗಿ ಬರ್ತೀನಿ. ಇಲ್ಲಿ ತುಂಬ ಜನ ಬಂದು ತೊಂದರೆ ಕೊಡ್ತಾರೆ, ನಾನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ಮಾತಾಡೋಣ. ಬಾ. ನನ್ನ ಫಾರ್ಮ್ ಹೌಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದ್ ದಿನ ನಮ್ಮ ಫಾರ್ಮ್ ಹೌಸ್ ನ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಓಕೆನಾ? ಹಾ ಸರ್. ಸರ್, ನಂಗೆ ಯಾಕೋ ಸ್ವಲ್ಪ ತಲೆನೋವುತ್ತಿದೆ, ನಾ ಹೊರಡ್ಲ. ಏನಾಯ್ತು? ಬಾ ಕೂತ್ಕೋ. ಇಲ್ಲ ಸರ್, ನಾನು ಹೊರಡ್ತೀನಿ. ನಿನ್ ಕೆಲಸದ ವಿಚಾರವಾಗಿ ನಾನು ಮಾತಾಡೋಣ ಅಂತ ನೀನು ಇಲ್ಲಿ ಕರ್ಕೊಂಬಂದಿರೋದು. ನೀನ್ ನೋಡ, ನಾ ಹೋಗ್ತೀನಿ ಅಂತೀಯಲ್ಲ. ಅಲ್ಲ ಸರ್, ಅದು ನೋಡು, ನಿನಗೆ ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಪರ್ಮಿಷನ್ ಬೇಕಲ್ವಾ? ನಾನೇ ಖುದ್ದಾಗಿ ಲೆಟರ್ ಕೊಡ್ತೀನಿ ಡಾಕ್ಯುಮೆಂಟ್ರಿ ಮಾಡೋದಕ್ಕೆ. ಅದನ್ನ ಇಟ್ಕೊಂಡು ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ಕೋ, ಸರಿನಾ? ನೀನ್ ಇಷ್ಟೆಲ್ಲ ಮಾಡ್ತಿರೋದು ಯಾತಕ್ಕೆ? ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅಂತ ಅಲ್ವಾ? ಆದರೆ ನಾನು ನಿನಗೆ ಕೊಡಿಸ್ತೀನಿ, ಒಳ್ಳೆ ಕೆಲಸನೇ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಆದರೆ ನೀವು ನನಗೋಸ್ಕರ ಇಷ್ಟೊಂದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಾಯ್ ಫ್ರೆಂಡ್ ಇದ್ದಾನಾ? ಇಲ್ಲ ಸರ್.
ನಿನಗೇನು ಬೇಕೋ ಅದನ್ನು ನಾನು ಕೊಡ್ತೀನಿ, ಆದರೆ ನನಗೇನು ಬೇಕೋ ಅದನ್ನು ನೀನು ಕೊಟ್ಟರೆ. ನಾನು ಅಂತೋಳಲ್ಲ ಸರ್. ಮಾಲ ಮಾಲ ಇಷ್ಟೆಲ್ಲ ಮಾಡ್ತಿರೋದು ಯಾತಕ್ಕೆ? ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅಂತ ಅಲ್ವಾ? ಆದರೆ ನಾನು ನಿನಗೆ ಕೊಡಿಸ್ತೀನಿ, ಒಳ್ಳೆ ಕೆಲಸನೇ ಕೊಡಿಸ್ತೀನಿ. ನಿನಗೇನು ಬೇಕೋ ಅದನ್ನು ನಾನು ಕೊಡ್ತೀನಿ, ಆದರೆ ನನಗೇನು ಬೇಕೋ ಅದನ್ನು ನೀನು ಕೊಟ್ಟರೆ. ಹಾಯ್. ಓಕೆ, ಫಸ್ಟ್ ಟೈಮ್ ಅಲ್ವಾ, ಭಯ ಆಗುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಈ ಭಯ ನಿನಗಿನ್ ಜಾಸ್ತಿ ನನಗಿದೆ. ನಾನು ಮೊದಲೇ ಎಮ್ ಎಲ್ ಎ, ಆಚೆ ಗೊತ್ತಾದರೆ ನನ್ನ ಕತೆ ಮುಗ್ದಂಗೆ. ಈ ಫಾರ್ಮ್ ಹೌಸ್ ನಂದೇ ಆಗಿರೋದ್ರಿಂದ ಇಲ್ಲಿ ಯಾರೂ ಬರೋದಿಲ್ಲ. ಡೋಂಟ್ ವರಿ. ಅರವತ್ತರ ವ್ಯಕ್ತಿಗೆ ಇಪ್ಪತ್ತರ ಆಸುಪಾಸಿರೋ ಹೆಣ್ಣು ಮಗಳನ್ನ ಒಲಿಸ್ಕೋಬೇಕು ಅಂದ್ರೆ ಅದು ಸಾಧ್ಯ ಆಗೋದು ಬರೀ ಹಣ ಅನ್ನೋ ಶಕ್ತಿಯಿಂದ ಮಾತ್ರ. ಮೊದಲು ಭಯ ಪಡ್ತಿದ್ದ ಮಾಲಾಗೆ ಆಸೆ ಅನ್ನೋ ಕುದುರೆ ಮನಸ್ಸಲ್ಲಿ ಓಡೋಕ್ ಶುರು ಆಗುತ್ತೆ. ಅವಳು ಮೆತ್ತಗೆ ರಘುರಾಮ್ನ ಬುಟ್ಟಿಗೆ ಬೀಳ್ತಾಳೆ. ನಂತರ ಅತಿ ಆಸೆಗೆ ಬಿದ್ದು ತನ್ನ ಫ್ರೆಂಡ್ ಸುನಿಲ್ ಜೊತೆ ಸೇರಿ ರಘುರಾಮ್ನ ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕ್ಸ್ತಾಳೆ. ಇಷ್ಟೆಲ್ಲ ಮಾಡಿದ್ದು ಹಣದ ಆಸೆಗೋಸ್ಕರ. ಆದರೆ ಇದೆಲ್ಲ ಆದಮೇಲೆ ಆ ವಿಡಿಯೋ ಲೀಕ್ ಮಾಡಿದ್ದು ಯಾರು? ಇವರೇ ಮಾಡಿದ್ರ? ಅವ್ರಿಗೆ ಸಿಗಬೇಕಾಗಿರೋ ಹಣ ಸಿಕ್ಕಿದ ಮೇಲೆ ಅವ್ರು ಯಾಕೆ ಹೀಗೆ ಮಾಡಿದ್ರು? ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಶಾಸಕ ರಘುರಾಮ್ ಕರ್ಮಕಾಂಡ ಬಯಲು. ಯುವತಿಯೊಬ್ಬಳೊಡನೆ ತನ್ನ ಫಾರ್ಮ್ ಹೌಸ್ನಲ್ಲಿದ್ದ ರಘುರಾಮ್. ಲೀಕ್ ಆದ ರಾಸಲೀಲೆ ವಿಡಿಯೋ. ಕೂಡಲೇ ರಾಜೀನಾಮೆಗೆ ಒತ್ತಾಯಿಸಿದ ವಿರೋಧ
ನನಗೆ ಗೊತ್ತು ಇದಲ್ಲ ಯಾರು ಮಾಡಿದ್ದಾರೆ ಅಂತ. ನನ್ನ ಹತ್ರನೇ ದುಡ್ಡು ತಗೊಂಡ ನನ್ನ ಮಗ ನನಗೆ ಮೋಸ ಮಾಡಿದಾನೆ. ಅವನಿಗೆ ಮಾತ್ರ ಸಾನ್ ಸುಮ್ಮನೆ ಬಿಡೋದಿಲ್ಲ, ಕೊಡ್ತೀನಿ ಅವನಿಗೆ ಮಾತ್ರ ಸರಿಯಾಗಿ ಕೊಡ್ತೀನಿ. ಏ ಟಿವಿ ಆಫ್ ಮಾಡ ಸರ್. ಈಗ ಮುಂದೆ ಏನು ಮಾಡೋದಂತ ಯೋಚನೆ ಮಾಡ್ಬೇಕು ಸರ್. ಏನು ಮಾಡೋದು, ನನ್ನ ಪಿಂಡ ಎಲ್ಲ ಮುಗಿದೋಯ್ತು ಸರ್. ನನ್ನ ಮಾತು ಕೇಳಿ, ಇದು ಫೇಕ್ ವಿಡಿಯೋ ಅಂತ ಹೇಳಿಬಿಡಿ ಸರ್. ಅದರಲ್ಲಿರೋದು ನಾನಲ್ಲ, ಎಡಿಟ್ ಮಾಡಿದಂತ ಹೇಳಿ. ಜನ ನಂಬಬೇಕಲ್ಲ ಸರ್. ನಿಮ್ಮನ್ನು ದೇವರಂತ ಪೂಜೆ ಮಾಡ್ತಾರೆ, ನಮ್ಮ ಕ್ಷೇತ್ರದ ಜನ ನಂಬಿದರೆ ಸಾಕು ಸರ್. ಮೊದಲು ಪವರ್ ಕಟ್ ಮಾಡಿಸ್ಬೇಕು, ಯಾರು ಈ ನ್ಯೂಸ್ ನೋಡಬಾರ್ದು. ಮೊದಲು ಆ ಕೆಲಸ ಮಾಡು. ಸರಿ ಸರ್. ಏನ್ರಿ ಯಾಕೆ ಫುಲ್ ಟೆನ್ಷನಲ್ಲಿ ಇದ್ದೀರಾ? ನೋಡೋ ನನಗೆ ಟೆನ್ಷನ್ ಆಗಿದೆ, ನನ್ನ ತಲೆ ಕೆಡಿಸ್ಬೇಡ, ನೀವು ಹೋಗು. ಅಯ್ಯೋ ನಾನೇನು ಕೇಳಿದೆ ಯಾಕೆ ಟೆನ್ಷನಲ್ಲಿ ಇದ್ದೀರಾ ಅಂದೆ ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ. ಹಲೋ, ಯಾರು? ಅವರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ. ಯಾರು ಸರ್? ಮೀಡಿಯಾದವ್ರು ಸರ್. ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಶಾಸಕ ರಘುರಾಮ್ ಕರ್ಮಕಾಂಡ ಬಯಲು. ಯುವತಿಯೊಬ್ಬಳೊಡನೆ ತನ್ನ ಫಾರ್ಮ್ ಹೌಸ್ ನಲ್ಲಿದ್ದ ರಘುರಾಮ್. ಲೀಕ್ ಆದ ರಾಸಲೀಲೆ ವಿಡಿಯೋ. ಕೂಡಲೇ ರಾಜೀನಾಮೆಗೆ ಒತ್ತಾಯಿಸಿದ ವಿರೋಧ ಪಕ್ಷಗಳು. ಇಂಥದ್ದೆಲ್ಲ ಯಾಕೆ ನೋಡ್ತೀಯ ನೀನು? ಯಾಕೆ ಏನಾಯ್ತೆ? ಏನು ಇಲ್ಲ. ಯಾಕೆ ಮಾಲ ಹುಚ್ಚು ಚಾಗಾಡ್ತಾ ಇದೀಯಾ? ಮಲ ಮಲ ಬಾಗಿಲು ತೆಗಿಯೇ. ಮಲ ಏನಾಯ್ತೆ? ಮಲ ಬಾಗಿಲು ತೆಗಿಯೇ. ಏನಾಯ್ತಕ್ಕ? ಏನೋ ಗೊತ್ತಿಲ್ಲ ಕಣೋ, ಟಿವಿ ನೋಡ್ತಾ ಇದ್ದೆ. ನೋಡ್ಬೇಡ ಅಂತ ಹೇಳಿ ಆಫ್ ಮಾಡಿ ಹೋಗಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಳು. ಮಲ ಬಾಗಿಲು ತೆಗಿಯಮ್ಮ. ಮಲ ಮಲ ಏನ್ ಸರ್, ನಿಮ್ಮ ವಿಡಿಯೋ ವೈರಲ್ ಆಗಿದೆ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ರಾಜೀನಾಮೆ ಕೊಡ್ಬೇಕು ಅಂತ ನಿಮ್ಮ ವಿರೋಧ ಪಕ್ಷದವರು ಫಟ ಹಿಡಿದು ಕೊಡ್ತಿದಾರಲ್ಲ, ರಾಜೀನಾಮೆ ಕೊಡ್ತೀರಾ ಸರ್? ಸರ್, ಆ ವಿಡಿಯೋ ನಿಮ್ದಲ್ಲ ಅಂತ ನಿಮ್ಮ ಅಭಿಮಾನಿಗಳು ಹೇಳ್ತಿದ್ದಾರೆ, ನೀವೇನ್ ಹೇಳ್ತೀರಾ ಸರ್ ಇದಕ್ಕೆ? ಏನಾದ್ರೂ ಮಾತಾಡಿ ಸರ್. ನೋಡಿ, ಅದು ನಾನಲ್ಲ, ಇವತ್ತಿನ ಟೆಕ್ನಾಲಜಿಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಅದಕ್ಕೆ ಇದೇ ಸಾಕ್ಷಿ. ಯಾರೋ ನನ್ನ ರಾಜಕೀಯ ವಿರೋಧಿಗಳು ನನ್ನ ಹೇಳಿಕೆನ ಸಹಿಸಕ್ಕಾಗದೆ ಈ ರೀತಿ ಎಡಿಟ್ ಮಾಡಿ ಸಂಚು ಮಾಡಿದ್ದಾರೆ. ದಯವಿಟ್ಟು ಇದನ್ನ ಯಾರು ನಂಬೇಡಿ. ಸತ್ಯ ಏನು ಅಂತ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಈಕೆನಾ ಇದಕ್ ಮುಂಚೆ ನೀನು ಎಲ್ಲಾದ್ರೂ ನೋಡಿದ್ದಾ? ಇಲ್ಲ ಸರ್, ನಾನು ಎಲ್ಲಿ ನೋಡಿಲ್ಲ. ಪಕ್ಕದಲ್ಲಿರೋದು ಎಮ್ ಎಲ್ ಎ ರಘುರಾಮ್ ಅವ್ರ ಫಾರಂ ಹೌಸ್ ಅಲ್ವಾ? ಹೌದು ಸರ್. ನೀನ್ ಯಾಕೆ ಇಷ್ಟು ನಡುಕ್ತಾ ಇದೀಯಾ ಸರ್? ಅದು ಬಾಡಿ ನೋಡಿ ಸರ್. ನೋಡ್ರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ, ಹಾಗೆ ಇವನ ಹತ್ರ ಒಂದು ಸ್ಟೇಟ್ಮೆಂಟ್ ತೊಗೊಳ್ಳಿ. ಸರಿ ಸರ್. ಹುಡುಗಿ ಬಗ್ಗೆ ವಿಚಾರಿಸಿದ್ರ? ಸರ್, ಆ ಹುಡುಗಿ ಹೆಸರು ಮಾಲಾ, ಡಿಗ್ರಿ ಸ್ಟೂಡೆಂಟ್. ಅವಳು ಮತ್ತೆ ಅವ್ರ ಅಮ್ಮ ಮಾತ್ರ ಇದ್ರಂತೆ. ಮನೆ ಇಲ್ಲೇ ಆರ್ ಆರ್ ನಗರ್ ಸರ್. ಹಾಗೆ ಫ್ರೆಂಡ್ಸು ಲವ್ ಗಿವ್ ಏನಾದ್ರು? ಸರ್, ಅವಳು ಕ್ಲೋಸ್ ಫ್ರೆಂಡು ಸುಗುಣ ಅಂತ ಇದ್ದಾಳೆ. ಅವಳನ್ನ ವಿಚಾರಿಸಿದಾಗ ಅವಳು ಯಾರನ್ನು ಲವ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ಲು. ಆದರೆ ಈ ಡ್ಯಾಮ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಸ್ವಲ್ಪ ಓಡಾಡ್ತಿದ್ದಾಳೆ ಅಂತ ಹೇಳಿದ್ಲು. ಆ ಫಾರಂ ಹೌಸ್ ಸುತ್ತಮುತ್ತ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಏನಾದರೂ ಸಿಕ್ಕಿದೆಯಾ? ಇಲ್ಲ ಸರ್, ಅಲ್ಲೆಲ್ಲೂ ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿಲ್ಲ. ಆ ಫಾರಂ ಹೌಸು ರಾಸಲೀಲೆ ಕೇಸ್ ಆಯ್ತಲ್ಲ, ಎಮ್ ಎಲ್ ಎ ರಘುರಾಮ್ ಅವರದ್ದು ಸರ್. ಅದಕ್ಕೂ ಇದಕ್ಕೂ ಏನಾದರೂ ಹೇಳೋಕ್ಕಾಗಲ್ಲ, ಇದ್ರೂ ಇರ್ಬೋದು, ನೋಡೋಣ. ನಿಮ್ಮ
ಮಗಳು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಲಮ್ಮ ದಿನಾಲು ಯಾವುದೋ ಪ್ರಾಜೆಕ್ಟ್ ಅಂತ ಹೋಗ್ತಾ ಇದ್ಲು ಸರ್ ಎಲ್ಲಿಗೆ ಅಂತ ನಾವು ಕೇಳ್ತಿರ್ಲಿಲ್ಲ ಅವಳು ಹೇಳ್ತಾ ಇರಲಿಲ್ಲ ಸರ್ ಇವ್ರು ಯಾರು ನನ್ನ ತಮ್ಮ ಸರ್ ಮಾಲವ್ರ ಸೋದರ ಮಾವ ಆತ ಯಾರು ಮಾಲವ್ರ ಫ್ರೆಂಡ್ ಸರ್ ಬೇರೆ ಏನೇ ವಿಚಾರ ಇದ್ರೋ ನಮ್ಗೆ ಹೇಳಿ ಹಾಗೆ ಮಾಲನಿಗೆ ಆಗದಲೇ ಇರೋರು ಅಥವಾ ಮಾಲ ಯಾರ ಜೊತೆ ಯಾರೋ ಜಗಳ ಮಾಡ್ಕೊಂಡಿಲ್ಲ ಇಲ್ಲ ಸರ್ ಆತರ ಏನು ಇರಲಿಲ್ಲ ನನ್ನ ಮಗಳು ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತಾ ಇದ್ಲು ಸರ್ ಇತ್ತೀಚೆಗೆ ಇವಳು ಟಿವಿ ನೋಡಬೇಕಾದ್ರೆ ಟಿವಿ ಆಫ್ ಮಾಡ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ರಂಪ ಮಾಡ್ಬಿಟ್ಲು ಹೌದು ಸರ್ ನೀವು ಎಷ್ಟು ವರ್ಷದಿಂದ ಮಾಲನ ಫ್ರೆಂಡು ಚಿಕ್ಕ ವಯಸ್ಸಿಂದನೇ ಸರ್ ನಿಮಗೆ ಬೇರೆ ಏನಾದರೂ ವಿಚಾರ ಗೊತ್ತಾದರೆ ಯಾರ ಮೇಲಾದರೂ ಅನುಮಾನ ಬಂದರೆ ನಮಗೆ ಕಾಲ್ ಮಾಡಿ ಇಡೀ ರಾಜ್ಯನೇ ಬೆಚ್ಚಿ ಬೀಳಿಸುವಂಥ ಪ್ರಕರಣಕ್ಕೆ ಹಲವಾರು ತಿರುವುಗಳು ಸಿಗ್ತಾ ಹೋಗುತ್ತೆ ಒಂದು ಕಡೆ ವಿರೋಧ ಪಕ್ಷದವರು ರಘುರಾಮ್ ರಾಜೀನಾಮೆಗೆ ಒತ್ತಾಯ ಮಾಡಿದಾಗ ಅವನಿಗೆ ರಾಜೀನಾಮೆ ಕೊಡದೆ ಬೇರೆ ದಾರಿ ಇರಲ್ಲ ಇನ್ನೊಂದು ಕಡೆ ಕೊಲೆಯಾದ ಮಾಲಾನೇ ರಘುರಾಮ್ನ ವಿಡಿಯೋಲಿ ಇದ್ದಂಥ ಯುವತಿ ಅಂತ ಪೊಲೀಸರಿಗೆ ಗೊತ್ತಾದಾಗ ರಘುರಾಮ್ ರಾಸ್ಲೀಲೆಗೂ ಈ ಕೊಲೆಗೂ ನೇರ ನೇರ ಸಂಬಂಧ ಇದೆ ಅಂತ ಅನುಮಾನ ಪಡ್ತಾರೆ ಅದೇ ದಿಕ್ಕಿನಲ್ಲಿ ಈ ತನಿಖೆ ಕೂಡ ಮುಂದುವರಿಯುತ್ತೆ ಆಲ್ರೆಡಿ ಸೋತು ಮರ್ಯಾದೆ ಕಳ್ಕೊಂಡು ರಾಜೀನಾಮೆ ಕೊಟ್ಟಿರುವಂಥ ರಘುರಾಮ್ನ ಕುತ್ತಿಗೆಗೆ ಈ ಕೊಲೆಯ ಸರಪಳಿ ಕೂಡ ಬಂದು ಬೀಳುತ್ತೆ ಸರ್ ಅದು ಫೇಕ್ ವಿಡಿಯೋ ಅದು ನಾನಲ್ಲ ಅದರಲ್ಲಿರೋ ಹುಡುಗಿಗೂ ನನಗೂ ಹೇಗೆ ಸರ್ ಲಿಂಕ್ ಇರೋಕ್ಕೆ ಸಾಧ್ಯ ನೋಡಿ ನಿಮ್ಮ ವಿಡಿಯೋ ಎಷ್ಟು ಒರಿಜಿನಲ್ಲು ಎಷ್ಟು ಎಡಿಟಿಂಗ್ ಆಗಿದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು ನಿಮ್ಮ ಕಾಲ್ ಡೀಟೇಲ್ ನಮಗೆ ಸಿಗಬಾರ್ದು ಅಂತ ಬೇರೆ ನಂಬರ್ ಕೊಟ್ಟಿದ್ದೀರಾ ಅಂತಲೂ ನಮಗೆ ಚೆನ್ನಾಗಿ ಗೊತ್ತು ನೀವು ಕೊಲೆ ಆಗಿರೋ ಮಾಲಿನ ಜೊತೆ ಓಡಾಡ್ತಿರೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಸಾಕ್ಷಿಗಳಿದೆ ನೋಡ್ತೀರಾ ನೋಡಿ ಸರ್ ಆ ವಿಡಿಯೋ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಆಗಲಿ ಆದರೆ ಈ ಕೊಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸರ್ ಓಕೆ ನಿಮ್ಮನ್ನು ಎಲ್ಲಿ ಹಿಡಿದಾಕಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಹೋಗಿ ಬನ್ನಿ ಇದು ಪಕ್ಕ ಅನಿಟ್ರಾಪ್ ಕೇಸರಿ ಸರ್ ಈ ನಂಬರ್ ಜೊತೆ ಮಾಲ ತುಂಬ ಸರಿ ಮಾತಾಡಿದಾಳೆ ಕೊಲೆ ಆಗೋದಿನೂ ಮಾತಾಡಿದಾಳೆ ಸರ್ ಯಾರ್ದು ಈ ನಂಬರು ಯಾರೋ ವೆಂಕಟೇಶ್ ಅಂತ ಸರ್ ಏನು ಸಿಗಲಿಲ್ಲ ಸರ್ ರಘುರಾಮು ಎಲ್ಲ ವಿಚಾರನೂ ಒಪ್ಕೊಂಡಿದ್ದಾರೆ ಈಗ ನಿನ್ನ ಹತ್ರ ಫಾರ್ಮಾಲಿಟಿಗೋಸ್ಕರ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್ ನಂಗೇನು ಗೊತ್ತಿಲ್ಲ ಅವರಿಗೂ ಮಾಲಾಗೂ ಸಂಬಂಧ ಇದ್ದಿದ್ದು ನಿಜ ಆ ವಿಡಿಯೋದಲ್ಲಿ ಇದ್ದಿದ್ದು ಮಾಲಾನೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಹೌದು ಸರ್ ಮಾಲ ಅವಳ ಫ್ರೆಂಡ್ ಜೊತೆ ಸೇರಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ರು 5 ಕೋಟಿ ಕೇಳಿದ್ರು ಕೊಟ್ವಿ ಆದರೂ ವಿಡಿಯೋನ ಲೀಕ್ ಮಾಡಿಬಿಟ್ರು ಸರ್ ಮಾಲಾ ಮತ್ತು ಆಕೆ ಜೊತೆ ಇನ್ಯಾರಾದರೂ ಇದ್ದಾರೆ ಅಂತ ಗೊತ್ತಾ ಯಾರೋ ಗೊತ್ತಿಲ್ಲ ಸರ್ ಆದರೆ ಒಂದು ನಂಬರಿಂದ ಅವತ್ತು ಕಾಲ್ ಬಂದಿತ್ತು ಹಣ ಕೇಳೋಕ್ಕೆ ಹೇಳು ನೀನು ಮತ್ತೆ ಮಾಲಾ ಸೇರಿ ಹನಿ ಟ್ರ್ಯಾಪ್ ಮಾಡಿದ್ದು ನಿಜನ ಹೌದು ಸರ್ ಇದೇನು ಜೀವನನೋ ಏನು ಚಿಕ್ಕವಳಿದ್ದಾಗಲಿಂದ ಬರೀ ಕಷ್ಟ ಬಡ್ತಾನ ಇವಾಗಲಾದರೂ ಓದ್ಬಿಟ್ಟೆ ದವಾಖಾನ ಅಂದರೆ ಒಂದೊಳ್ಳೆ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಸಿಕ್ಕಿದ್ರು ಒಂದೊಳ್ಳೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೋಪ್ ಇಲ್ಲ ಇವಾಗೆಲ್ಲ ಸಂಬಳ ನಂಬ್ಕೊಂಡ್ರೆ ನಾವು ಎಲ್ಲರ ಥರ ಜೀವನ ಮಾಡಬೇಕಷ್ಟೇ ದೊಡ್ಡ ದೊಡ್ಡ ಆಸೆ ಇರೋರು ದೊಡ್ಡದಾಗ ಏನಾದರೂ ಮಾಡಲೇಬೇಕು ನಮ್ಮ ಕೈಲಿ ಏನೋ ಆಗುತ್ತೆ ದೊಡ್ಡದಾಗ ಮಾಡೋಕ್ಕೆ ನೋಡೋಣ ಒಂದಲ್ಲ ಒಂದಿನ ಆ ಚಾನ್ಸ್ ಸಿಕ್ಕರೂ ಸಿಕ್ಬೋದು ನಮಸ್ಕಾರ ಸರ್ ಸರ್ ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ಮಾಡಬೇಕಂತ ಇದ್ದೀನಿ ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಹೊರಗಡೆ ಮಾದೇವ ಅಂತ ಇದ್ದಾರೆ ಅವ್ರ ಹತ್ರ ಒಂದು ಲೆಟ್ರು ಫೋನ್ ನಂಬರು ಅಡ್ರೆಸ್ ಕೊಟ್ಟು ಹೋಗಿ ಇದೆಲ್ಲ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಈ ಭಯ ನಿನಗಿನ್ ಜಾಸ್ತಿ ನನಗಿದೆ ಆಚೆ ಗೊತ್ತಾದ್ರೆ ನನ್ನ ಕತೆ ಮುಗ್ದಂಗೆ ಅದೇನೋ ಹೇಳ್ಬೇಕು ಅಂತ ತಲೆ ತಿಂತಿದ್ಯಲ್ಲ ಏನ್ ಹೇಳೋ ಅದು ಮಾಲ ಸ್ವಲ್ಪ ದಿನ ತಿಂತೆ ನಿನಗೊಂದು ಮಾತು ಹೇಳಿದೆ ನೆನಪಿದೆಯಾ ಯಾವ ಮಾತು ಏನಾದರೂ ದೊಡ್ಡದಾಗಿ ಮಾಡೋಕ್ಕೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೌದು ಹೇಳಿದ್ದೆ ಅದಕ್ಕೇನೀಗ ಅದು
ಮಾಡ್ತಿದ್ಯಾ? ಇಲ್ಲ ಕಣೋ, ನನ್ನ ಕೈಲಾಗಲ್ಲ. ನೋಡು, ಏನೂ ಆಗಲ್ಲ. ಕ್ಯಾಶ್ ಬರ್ತಾ ಇದ್ದಂಗೆ ವಿಡಿಯೋ ಡಿಲೀಟು, ಅಲ್ಲಿಗೆ ಚಾಪ್ಟರ್ ಕ್ಲೋಸು. ಆಮೇಲೆ ಅವ್ನು ನಮ್ಮನ್ನು ಸುಮ್ಮನೆ ಬಿಡ್ತಾನ? ನೀನೇ ಮಾಡಿದ್ಯಾ ಅಂತ ಹೇಗೆ ಗೊತ್ತಾಗುತ್ತೆ? ನಾನು ಅವನು ಕಾಲ್ ಮಾಡ್ತೀನಿ. ನೀನು ಇದರಲ್ಲಿದ್ದೀಯಾ ಅಂತ ಯಾರಿಗೂ ಗೊತ್ತಾಗಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ನಂಗೆ ಸ್ವಲ್ಪ ಟೈಮ್ ಕೊಡು. ನೀನೇನಾದರೂ ಹೆಚ್ಚು ಕಡಿಮೆ ಮಾಡಿದೆ ಅಥವಾ ನನ್ನ ನಂಬಿಕೆ ಮೋಸ ಮಾಡಿದೆ. ಲೇ, ನನ್ನ ಮೇಲೆ ಡೌಟಾ? ಡೌಟ್ ಪ್ರಶ್ನೆ ಅಲ್ಲ ಕಣೋ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ಹೀರೋಯಿನ್ ತರ ಕಾಣ್ತಿದೀಯ. ಯಾಕೆ ತುಂಬಾ ಬೆವರ್ತಾ ಇದ್ದೀರಾ? ಹೌದಾ? ಹಾಗೇನಿಲ್ವಲ್ಲ, ಇರು, ರಿಫ್ರೆಶ್ ಆಗಿ ಬರ್ತೇನೆ. ಪ್ಲಾನ್ ಮಾಡೋದನ್ನ ಮಾಡಿದ್ವಿ ಸರ್. ಹಣ ಬಂದ್ಮೇಲೆ ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ಆಗಿತ್ತು. ಆದರೆ ನಾನು ಒಂದು ವಾಟ್ಸಪ್ ಗ್ರೂಪಲ್ಲಿ ಯಾವುದೋ ಒಂದು ವಿಡಿಯೋ ಹಾಕೋಕ್ಕೆ ಮಿಸ್ ಆಗಿದ್ದು ನಾಗ್ಬಿಟ್ಟಿದೆ ಸರ್. ಈ ವಿಷಯ ನನಗೆ ಗೊತ್ತಾಗಿದೆ, ಅದೆಲ್ಲ ನ್ಯೂಸಲ್ಲಿ ಬಂದಮೇಲೆ. ಅದಕ್ಕೆ ಮಾಲನ್ನ ಕೊಲೆ ಮಾಡಿದೆ ಅಲ್ವಾ ಸರ್? ಅದು ನಿನ್ನ ಸಗಣಿ ಇದೆಯಾ? ನಿನ್ನ ಜೀವನ ಹಾಳು ಮಾಡಿಬಿಟ್ಟಿಯಲ್ಲೋ. ಇವಾಗ ನಾನು ಏನು ಮಾಡಲಿ? ನಮ್ಮಮ್ಮಂಗೆ ಗೊತ್ತಾದ್ರೆ ಎದೆ ಹುಡ್ಕೊಂಡು ಜೀವ ಬಿಡ್ತಾಳೆ. ಅಲ್ಲ ಮಲ, ನಾನು ಬೇಕು ಅಂತ ಮಾಡಿಲ್ಲ. ಮಾತಾಡಬೇಡ ನೀನು. ದುಡ್ಡಿನ ಆಸೆ ಹುಡ್ತಿ, ನನ್ನ ಜೀವನ ಹಾಳು ಮಾಡಿಬಿಟ್ಟೆ. ನಾನು ಹೇಗೋ ಬದುಕೋದಿನ್ನು. ಮಾಲ, ನ್ಯೂಸಲ್ಲೆಲ್ಲೂ ನಿನ್ನ ಮುಖ ತೋರಿಸಿಲ್ಲ. ನಾನು ಸುಮ್ಮನೆ ಇರಲ್ಲ ಕಣೋ. ಇದರಲ್ಲಿ ನೀನು ಇದೆಯಾ ಅಂತ ಪೊಲೀಸ್ ಅವ್ರಿಗೆ ಹೇಳ್ತೀನಿ. ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ. ಮಲ, ಹಾಗೆಲ್ಲ ಮಾಡಬೇಡ ಮಲ, ಪ್ಲೀಸ್ ಮಲ. ಮಲ 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 ನಿಂತ್ಕೊ ಮಲ. ಮಲ ಬೇಡ ಮಲ, ಪ್ಲೀಸ್ ಮಲ. ಮಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವ್ರನ್ನೇ ಕೊಲೆ ಮಾಡ್ಬಿಟ್ಟೆ ಸರ್. ಕರ್ಕೊಂಡೋಗ್ರಿ ಇವನ್ನ. ಹಾಗೆ ಅವ್ನು ಸ್ನೇಹಿತ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನ್ನ ಎಳ್ಕೊಂಡ್ಬಂದು ಒಳಗಾಕಿ. ಸರಿ ಸರ್. ಈ ಹಣ ಅನ್ನೋದೇ ಹಾಗೆ, ಅದಿಲ್ಲದೆ ಇದ್ದಾಗ ಒಂಥರದ್ ಬದುಕಾದ್ರೆ ಅದು ಬಂದು ಕೈಗೆ ಸೇರಿದಾಗ ಇನ್ನೊಂದ್ ತರದ ಬದುಕು. ನೀವು ಅಷ್ಟೇ.
ಅಡ್ಡದಾರಿ ಹಿಡಿಬೇಡಿ. ನಿಮ್ಮ ಗುರಿಯತ್ತ ಗಮನ ಹರಿಸಿ, ನಿಮಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರಿ, ಶಾಂತಂ ಪಾಪಂ, ಇವು ಪಾಪದ ಕಥೆಗಳು, ಆದರೆ ಪಾಠ ಕಲಿಸೋ ಕಥೆಗಳು.